ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು ತಿಳ್ಕೊಬೋದಾ? ನನ್ನ ಹೆಸರು ಗೋಪಾಲಕೃಷ್ಣ ಅಂತ. ನಿಮಗೆ ಸಂಬಂಧಪಟ್ಟವ್ರು ಯಾರಿದ್ದಾರೆ? ನನ್ನ ಸ್ವಂತ ಅಕ್ಕ ಇದ್ದಾಳಮ್ಮ. ನಿಮ್ಮ ಸ್ವಂತ ಅಕ್ಕ ಇದ್ದಾರೆ. ಅವರು ಬಂದು ಇಲ್ಲಿಗೆ ಎಷ್ಟು ದಿನಗಳಾಗಿ? 3 ತಿಂಗಳಾಗಿದೆ ಅಷ್ಟೇ. 3 ತಿಂಗಳಾಗಿದೆ. ಇಲ್ಲಿನ ವಾತಾವರಣ ಹಾಗೆ ಇಲ್ಲಿರುವಂತಹ ಫೆಸಿಲಿಟೀಸ್ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲಿ ಎಲ್ಲಾ ತರದ ಮನೆಯ ವಾತಾವರಣ ಅಂತ ಹೇಳ್ಬೋದು. ಇಲ್ಲಿ ಎಲ್ಲಾ ತರದ ಸೌಲಭ್ಯಗಳಿದೆ, ಜೊತೆಗೆ ನಮಗಿಂತ ಚೆನ್ನಾಗಿ ಇಲ್ಲಿ ಟ್ರೈನ್ಡ್ ಆಗಿರುವಂತಹ ನರ್ಸ್ಗಳಿರೋದ್ರಿಂದ ನಮ್ಗೆ ಯಾವ ಚಿಂತೆನೂ ಇಲ್ಲ. ಓಕೆ, ಇಲ್ಲಿಗೆ ತಂದು ಸೇರಿಸೋ ಉದ್ದೇಶ ಏನಾಗಿತ್ತು? ಅದು ನಮ್ಮ ಸ್ವಂತ ಅಕ್ಕ. ಅವಳು ಸಣ್ಣ ವಯಸ್ಸಿನಲ್ಲಿ ಅವಳು ಪೋಲಿಯೋ ಮತ್ತು ಈ ಲಕ್ವ ಅಂತಾರಲ್ಲ ಪ್ಯಾರಾಲಿಸಿಸ್, ಅದಕ್ಕೆ ಈಗಾಗಿದ್ಲು ಒಂದು ಕೈ ಒಂದು ಕಾಲಿಲ್ಲ, ಜೊತೆಗೆ ಮಾತಾಡೋದು ಕೂಡ ಅಷ್ಟು ಸ್ಪಷ್ಟತೆ ಇಲ್ಲ. ಹೀಗಾಗಿ ನನಗೇನಾಯಿತು ಅಂದರೆ ಈಗ ಒಂದು ವರ್ಷದಿಂದ ನಾನು ಕ್ಯಾನ್ಸರ್ಗೆ ನಾನು ತುತ್ತದೆ. ನನಗೀಗ ಓಡಾಡೋಕ್ಕೆ ಆಗಲಿ, ನೋಡ್ಕೊಳೋಕ್ಕಾಗಲಿ, ಅವಳನ್ನು ಎತ್ತಿ ಬಚ್ಚಲ ಮನೆಗೆ ಕರ್ಕೊಂಡು ಹೋಗೋದಕ್ಕಾಗಲಿ ಈ ಥರ ಕಾರ್ಯಗಳು ನನಗೆ ಆಗ್ತಿರಲಿಲ್ಲ. ಅನಿವಾರ್ಯತೆಯಿಂದ ಇಲ್ಲಿ ಬಂದು ಸೇರಿಸಬೇಕಾಗಿತ್ತು. ಓಕೆ, ನಿಮ್ಮ ಅಕ್ಕ ಅವರಿಂದ ಇದ್ರ ಬಗ್ಗೆ ಏನು ಹೇಳ್ತಿದ್ದಾರೆ? ಅವ್ರು ಏನೆಲ್ಲ ಹೇಳ್ತಿದ್ದಾರೆ ಈ ಓಲ್ಡ್ ಏಜ್ ಹೋಮ್ ಬಗ್ಗೆ? ಅಕ್ಕ ಅವ್ರು ಏನು ಹೇಳ್ತಿಲ್ಲ, ಯಾಕೆಂದರೆ ಅವ್ರಿಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ. ಸೊ ಅವರಲ್ಲಿ ಅವ್ರ ಚಟುವಟಿಕೆ ಮತ್ತು ಅವ್ರ ಮಕ್ಕದಲ್ಲಿರುವಂಥ ಒಂದು ಕಳೆಯನ್ನು ನೋಡಿದರೆ ಚೆನ್ನಾಗಿದ್ದಾರೆ. ಆರೋಗ್ಯ ಅವ್ರ ಹೆಲ್ತ್ ವೈಸ್ ಇಂಪ್ರೂವ್ಮೆಂಟ್ ಇದೆಯಾ? ಖಂಡಿತವಾಗಲಿದೆ, ಖಂಡಿತವಾಗಲಿದೆ. ನಡೆಯೋಕ್ಕಾಗ್ತಿರ್ಲಿಲ್ಲ ಸ್ವಲ್ಪ, ಅವರಿವರು ಹೆಗಲ್ ಮೇಲೆ, ನರ್ಸ್ಗಳು ಹೆಗಲ್ ಮೇಲೆ ಕೈ ಇಟ್ಕೊಂಡು ಅಥವಾ ಅವ್ರು ನಡೆಸಿದ್ರೆ ನಡೆದು ಹೊರಗಡೆ ಬಂದು ಕೂತ್ಕೊಳ್ಳೋದು ಮಾಡೋದು ಒಟ್ಟಲ್ಲಿ ನಮಗೆ ಸಮಾಧಾನಕರವಾಗಿದೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ತಿಳ್ಕೊಬೋದಾ? ನನ್ನ ಹೆಸರು ಗಜಲಕ್ಷ್ಮಿ ಅಂತ. ಗಜಲಕ್ಷ್ಮಿ ಅವರು ನೀವು ಎಲ್ಲಿಂದ ಬರ್ತಿದ್ದೀರಾ? ಅಲ್ಸೂರಿಂದ. ಅಲ್ಸೂರಿಂದ ಬರ್ತಿದ್ದೀರಾ? ಓಕೆ. ನಿಮ್ಮ ಸಂಬಂಧಿಕರಾಗಲಿ ಅಥವಾ ನಿಮ್ಮ ಬಂಧು ಮಿತ್ರ ವರ್ಗದವರು ಯಾರಿದ್ದಾರೆ? ನಮ್ಮ ತಂದೆಯವರಿದ್ದಾರೆ. ನಿಮ್ಮ ಸ್ವತಃ ತಂದೆಯವರು ಇಲ್ಲಿದ್ದಾರೆ. ಓಕೆ, ಅವರು ಎಷ್ಟು ದಿನಗಳಿಂದ ಇಲ್ಲಿದ್ದಾರೆ? ಈಗ 3 ಮಂತ್ಸ್ ಇಂದ. ಅಂದ್ರೆ ನವ ಚೈತನ್ಯ ಓಲ್ಡ್ ಏಜ್ ಹೋಮ್ ಅವರು ಒಂದು ನವ ಚೈತನ್ಯವನ್ನೇ ತುಂಬುತ್ತಿದ್ದಾರೆ ಎಲ್ಲರಿಂದೂ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತಾ ಇದ್ದೀರಾ? ಇಲ್ಲ, ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ, ಚೆನ್ನಾಗಿದೆ. ಎಲ್ಲರೂ ಇಲ್ಲ, ಸಿಬ್ಬಂದಿ ವರ್ಗದವ್ರ ಬಗ್ಗೆ, ನರ್ಸಸ್ ಕೇರ್ ಎಲ್ಲ ಚೆನ್ನಾಗಿದೆ, ಅವ್ರ ಮೇಡಮ್ ಅವರು ಚೆನ್ನಾಗಿ ನೋಡ್ಕೋತಾರೆ ಎಲ್ಲರನ್ನು. ನೀವು ಎಷ್ಟು ದಿನಕ್ಕೊಂದ್ಸಲ ಬಂದು ನಿಮ್ಮ ತಂದೆಯವ್ರನ್ನ ನೋಡ್ಕೊಂಡು ಹೋಗ್ತೀರಾ? ನಾವು 10 ಡೇಸ್ ಒನ್ಸ್ ಬರ್ತೀವಿ. 10 ಡೇಸ್ ಒನ್ಸ್ ಬರ್ತೀರಾ? ಹಾಗೆ ನಿಮ್ಗೆ ಇಂಪ್ರೂವ್ಮೆಂಟ್ಸ್ ಕೂಡ ಕಾಣಿಸ್ತಾ ಇರುತ್ತೆ. ವೀಕ್ಲಿ ಒನ್ಸ್ ಆದ್ರೂ ಬರ್ತೀವಿ, ಇಲ್ಲ 10 ಡೇಸ್ ಒನ್ಸ್ ಕಂಪಲ್ಸರಿ ಬರ್ತೀವಿ, ಬಂದು ನೋಡ್ಕೊಂಡು ಹೋಗ್ತೀವಿ. ನಿಮ್ಮ ಮನಸ್ಸಿಗೆ ಸಮಾಧಾನ ಇದೆ? ಸಮಾಧಾನ ಇದೆ. ಅಂದ್ರೆ ನೀವೇನ್ ಅನ್ಕೊಂಡಿದ್ರಿ ಈಗ ನಿಮ್ಮ ತಂದೆಯವ್ರನ್ನ ನೀವು ಇಲ್ಲಿ ಬಂದು ಸೇರಿಸಿದಾಗ ನೀವೇನೇನು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಲ್ವಾ, ಅವ್ರು ಹೀಗೆ ನೋಡ್ಕೋಬೇಕು, ಹಾಗೆ ನೋಡ್ಕೋಬೇಕು ಅಂತ, ಅದನ್ನೆಲ್ಲ ನವಚೈತನ್ಯ ಓಲ್ಡ್ ಏಜ್ ಹೋಮ್ ಪರಿಪೂರ್ಣ ಮಾಡಿದ್ದಾರೆ, ಚೆನ್ನಾಗಿ ನೋಡ್ಕೋತಾರೆ. ಓಕೆ, ಈಗ ನೋಡ್ತಿರುವಂತ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಈಗ ತುಂಬಾ ಜನ ಇದ್ದಾರೆ, ಅವರ ತಂದೆ ತಾಯಿಗಳಾಗಿರ್ಬೋದು, ಅವರ ಸಂಬಂಧಿಕರು, ಬಂಧು ಮಿತ್ರರು ಯಾರ್ಯಾರೋ ಇದ್ದಾರೆ, ಅವ್ರು ಎಲ್ಲಾರನ್ನೂ ಸೇರಿಸ್ಬೇಕು ಅಂತ ಅನ್ಕೊಂತಾರೆ. ಆದ್ರೆ ಈ ತರ ಓಲ್ಡ್ ಏಜ್ ಹೋಮ್ಸ್ ಅಲ್ಲೆಲ್ಲ ನವಚೈತನ್ಯ ಓಲ್ಡ್ ಏಜ್ ಹೋಮ್ಗೆ ಸೇರಿಸ್ಬೇಕು ಅಂತ ನಿಮ್ಗೆ ಯಾಕೆ ಅಂತ? ನನಗೆ ಗೊತ್ತಿರೋ ಮಟ್ಟಿಗೆ ಇಲ್ಲಿ ಸೇರಿಸ್ಬೋದು ಅಂತ ಹೇಳ್ತೇನೆ ನಾನು. ನನಗೆ ಯಾರಾದ್ರೂ ಕೇಳಿದ್ರು ನಾನು ಇಲ್ಲಿ ರೆಫರ್ ಮಾಡ್ತೇನೆ.